ಜೈಲರ್ಸು ಅಥವಾ ಜೈಲ್ ಅಥಾರಿಟೀಸ್ಗೆ ಯಾವುದೇ ಹಕ್ಕಿರೋದಿಲ್ಲ. ಇವತ್ತು ರಿಲೀಸ್ ಆರ್ಡರ್ ಬೇಲ್ ಆರ್ಡರ್ ಮೂಲಕ ಅವ್ರನ್ನ ಬಿಡಿ ಅಂತ ಹೇಳಿ ಆದೇಶ ಮಾಡಿದ ನಂತರ ಬಾಡಿ ವಾರಂಟ್ ಇದ್ರೂ ಕೂಡ ಅವ್ರನ್ನ ಜೈಲಲ್ಲಿ ಇಡ್ಕೊಳ್ಳೋಕ್ಕೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಇವತ್ತು ಪ್ರಕ್ರಿಯೆ ಎಲ್ಲ ಮುಗಿದು ರಿಲೀಸ್ ಆರ್ಡರ್ ಜೈಲಿಗೆ ತಲುಪಿದ್ರೆ ಇವತ್ತು ಶರಣರು ಜೈಲಿಂದ ರಿಹಾ ಆಗ್ತಾರೆ. ಅವರು ಬಾಡಿ ವಾರಂಟ್ ಅಂತ ಕೇಳುವಂಥ ಸಂದರ್ಭದಲ್ಲಿ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ತನಿಖೆ ಮುಗಿದು ಹೋಗಿರುವ ಕೇಸ್ನಲ್ಲಿ ಇವರು ಯಾಕೆ ಇದು ಬಾಡಿ ವಾರಂಟ್ ಈಗ ಕೇಳ್ತಾ ಇದ್ದಾರೆ? ಅದರ ಅರ್ಥ ಇವರು ಶರಣರು ಮೊದಲನೇ ಕೇಸಲ್ಲಿ ಬೇಲಲ್ಲಿ ಹೊರಗೆ ಬಂದರೂ ಕೂಡ ಇವರು ಜೈಲಲ್ಲೇ ಮುಂದೆ ಕಂಟಿನ್ಯೂ ಆಗಲಿ ಅನ್ನುವಂಥ ಒಂದೇ ಒಂದು ಅಂಶವನ್ನು ಇಟ್ಕೊಂಡು ಈ ಅಪ್ಲಿಕೇಶನ್ ಹಾಕಿರೋದು ಹೊರತು ಇನ್ಯಾವುದು ಕಾನೂನಿನಲ್ಲಿ ಅವರ ತನಿಖೆಯ ವ್ಯಾಪ್ತಿ ಮುಗಿದೋಗಿದೆ, ತನಿಖೆಗೆ ಅವಶ್ಯಕತೆ ಇಲ್ಲ, ಆದರೂ ಹಾಕ್ತೀನಿ ಅಂತ ಹಾಕಿರೋದು ಇದು ಮೇಲ್ನೋಟಕ್ಕೆ ಸ್ವಲ್ಪ ಅನುಮಾನಾಸ್ಪದ. ಇದು ಪ್ರಾಸಿಕ್ಯೂಷನ್ ಸೈಡಿಂದ ಆರೋಪಿತರಿಗೆ ಸ್ವಲ್ಪ ಹರಾಸ್ಮೆಂಟ್ ಮಾಡುವ ರೀತಿಯಲ್ಲಿ ಕಾಣ್ತಾ ಇತ್ತು. ಅದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದೀವಿ. ಅದು ಯಾವುದೇ ಆರ್ಡರ್ ಪಾಸ್ ಮಾಡಿದ್ರು ಕೂಡ ನಾನು ಹೇಳ್ದಂಗೆ ಕಾನೂನಲ್ಲಿ ಅವಕಾಶ ಇರೋದಿಲ್ಲ. ಜೈಲ್ ಅಥಾರಿಟೀಸ್ಗೆ ಪ್ರೊಡಕ್ಷನ್ ಆ್ಯಂಡ್ ಟ್ರಾನ್ಸಿಟ್ ಆರ್ಡರ್ ಇದ್ದರೂ ಅವ್ರನ್ನ ಜೈಲಲ್ಲಿ ಇಡ್ಕೂಡ್ದು ಅಂತ ಹೇಳಿ ಸರ್ಕ್ಯುಲರ್ ಇದೆ. ಆದ್ದರಿಂದ ಅವರು ಅದನ್ನು ಸರ್ಕ್ಯುಲರ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲನೇ ಕೇಸ್ನಲ್ಲಿ ಅಷ್ಟೇ ಬೇಲ್ ಹಾಕಬೇಕಾಗಿತ್ತು, ಅದು ಬೇಲ್ ಹಾಕಾಗಿದೆ, ಆರ್ಡರ್ ಆಗಿದೆ. ಇವತ್ತು ಅವ್ರನ್ನ ರಿಲೀಸ್ ಮಾಡಿ ಅಂತೇಳಿ, ಫೋರ್ತ್ ವಿತ್ ರಿಲೀಸ್ ಮಾಡಿ ಅಂತೇಳಿ ಆರ್ಡರ್ ಕೂಡ ಪಾಸ್ ಆಗಿದೆ. ಎರಡನೇ ಕೇಸಲ್ಲಿ ಬೇಲ್ದ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಎರಡನೇ ಕೇಸು ತನಿಖೆ ಮಾಡುವ ಹಂತದಲ್ಲಿ ಅವ್ರು ಅರೆಸ್ಟ್ ಆಗಿಲ್ಲ, ಕಸ್ಟಡಿಗೂ ಹೋಗಿಲ್ಲ. ಆದ್ರಿಂದ ಕಸ್ಟಡಿಯಲ್ಲಿ ಇದ್ದವನು ಮಾತ್ರ ಬೇಲ್, ಕಸ್ಟಡಿ ಇಲ್ಲದವನಿಗೆ ಬೇಲ್ ಹಾಕುವ ಅಗತ್ಯ ಇಲ್ಲ. ಆದ್ರಿಂದ ಮೊದಲನೇ ಕೇಸಲ್ಲಿ ಬೇಲ್ ಆಯ್ತು ಅಂದ್ರೆ ಅವ್ರು ಹೊರ ಬರ್ತಾರೆ ಅನ್ನೋದು ಕಾನೂನು. ಅದಕ್ಕೆ ಸಂಬಂಧ ಇಲ್ಲ. ಎರಡನೇ ಕೇಸಲ್ಲಿ ಹೇಗೆ ಅಪಿಯರ್ ಆಗ್ತೀರಾ ಅಂತ ಕೇಳಿದ್ರು, ನಾಳೆ ವಿ ಸಿಯಲ್ಲಿ ಅಪಿಯರ್ ಆಗ್ತೀವಿ, ಎಲ್ಲಿರ್ತೀವಿ ಅಲ್ಲಿಂದ ವಿ ಸಿಯಲ್ಲಿ ಅಪಿಯರ್ ಆಗ್ತೀವಿ ಅಂತ ಹೇಳಿದ್ವಿ. ಬಹುಶಃ ಈ ಆರ್ಡರ್ ಅಲ್ಲಿಗೆ ಜೈಲಿಗೆ ತಲುಪಿದ ತಕ್ಷಣ ಅವ್ರು ರಿಲೀಸ್ ಆಗ್ತಾರೆ. ಹೌದು, ಮೊದಲನೇ ಕೇಸಲ್ಲಿ ಆರ್ಡರ್ ಆಗಿದೆ, ಎರಡನೇ ಕೇಸಲ್ಲಿ ಅವ್ರ ಕಸ್ಟಡಿ ಇಲ್ಲ, ಆರ್ಡರ್ ಅಗತ್ಯ ಇಲ್ಲ. ಈ ಅಪ್ಲಿಕೇಶನ್ ಏನು ಹಾಕಿದ್ರು ಈಗ ಬಾಡಿ ವಾರಂಟಿಗೆ, ಮೊದಲನೇದು ಅದರ ಹಿಂದಿರುವಂಥ ಯಾವ ಕಾರಣದಿಂದ ಹಾಕಿದ್ರು ಅಂತ ಅವ್ರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಆ ಕಾರಣ ಅಪ್ಲಿಕೇಶನ್ ತೋರಿಸಿರಲಿಲ್ಲ. ನಾವು ಕೋರ್ಟ್ಗೆ ಹೇಳಿದ್ದೇನು ಅಂದರೆ ಒಂದೇ ಒಂದು ಕಾರಣ, ಇದು ಹರಾಸ್ಮೆಂಟ್ ಬಿಟ್ಟರೆ ಇನ್ನೇನು ಇಲ್ಲ. ಹೇಗಾರ ಮಾಡಿ ಶರಣರನ್ನ ಇನ್ನೂ ಸ್ವಲ್ಪ ದಿವಸ ಕಸ್ಟಡಿಲೇ ಇಟ್ಕೋಬೇಕು ಅನ್ನುವಂಥದ್ದು ಒಂದೇ ಒಂದು ಉದ್ದೇಶ, ದುರುದ್ದೇಶದಿಂದ ಇದು ಹಾಕಿದ್ದಾರೆ. ಎರಡನೇದು, ಈಗ ಯಾಕೆ ಹಾಕ್ತಾ ಇದ್ದಾರೆ? ತನಿಖೆ ಮುಗಿದೋದ ಮೇಲೆ ಈ ಥರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ, ಆದರೂ ಹಾಕಿದ್ದಾರೆ. ಅದಕ್ಕೋಸ್ಕರ ಅದನ್ನು ಪುರಸ್ಕಾರ ಮಾಡಬೇಡಿ ಅಂತ ಹೇಳಿದ್ದೀವಿ. ಮೂರನೇದು, ಹೈಕೋರ್ಟ್ನಲ್ಲಿ ಇದೇ ಕೇಸನ್ನು ಸ್ಟೇ ಮಾಡಿದ್ದಂಥ ಹಂತದಲ್ಲಿ ಅವರು ಅಪ್ಲಿಕೇಶನ್ ಹಾಕೋದಾಗಲಿ ಅಥವಾ ಕೋರ್ಟ್ ಅವರು ಆರ್ಡರ್ ಪಾಸ್ ಮಾಡೋದಾಗಲಿ ಎರಡು ತಪ್ಪಾಗುತ್ತೆ, ಇದು ಕಂಟೆಂಪ್ ಜುರಿಸ್ಡಿಕ್ಷನ್ ಹೋಗ್ಬಿಡುತ್ತೆ. ಆದ್ದರಿಂದ ದಯವಿಟ್ಟು ಯಾವುದೇ ಆರ್ಡರ್ ಪಾಸ್ ಮಾಡಬೇಡಿ ಅಂತ ನಾವು ಹೇಳಿದ್ವಿ. ಆರ್ಡರ್ ಕಾಪಿ ಇವತ್ತೇ ಸಿಗಬೇಕು ಅಂತ ನಮ್ಮ ಅಭಿಲಾಷೆ ಇದೆ, ಸಿಕ್ಕರೆ ಇವತ್ತೇ ರಿಲೀಸ್ ಆಗ್ತದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.